ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಇದು ಬಂದುಬಿಟ್ಟು ಮಕ್ಕಳಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಯಾಕಂದರೆ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ಒಂದು ಆಟ ಆಡಲಿಕ್ಕೆ ಅಂತ ಹೊರಗಡೆ ಹೋಗ್ತಾರೆ, ಕೈ ಕಾಲುಗಳನ್ನು ಫ್ಯಾಕ್ಚರ್ ಮಾಡ್ಕೊಂಡು ಬರ್ತಾರೆ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ತಂದೆ ತಾಯಿಗೆ ಸಿಕ್ಕಾಪಟ್ಟೆ ಪೇರೆಂಟ್ಸ್ಗಳಿಗೆ ಟೆನ್ಷನ್ ಆಗುತ್ತೆ. ಸೊ ಹೀಗಾಗಬಾರ್ದು ಅಂದರೆ ಏನು ಮಾಡಬೇಕು ಅಂತಂದರೆ, ಮನೆಯಲ್ಲೇ ಆಟ ಆಡಬೇಕು ಮಕ್ಕಳು. ಸೊ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು. ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ನ ನಾನಿವತ್ತು ತರಿಸಿದ್ದೀನಿ. ಸೊ ನಾನು ತರಿಸಿರೋದು ಈಗಾಗಲೇ ಹೇಳಿಬಿಡ್ತೀನಿ, ಮೀಶೋದಲ್ಲಿ ತರಿಸಿದ್ದೀನಿ. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಗುಡ್ ಕ್ವಾಲಿಟಿ ಇರುವಂತಹ ಒಂದು ಪ್ರಾಡಕ್ಟ್ ನನಗೆ ಸಿಕ್ಕಿದೆ. ಹಾಗಾದರೆ ಆ ಪ್ರಾಡಕ್ಟ್ ಯಾವುದು ಅನ್ನೋದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಎಸ್, ಇವಾಗ ನೀವು ನೋಡ್ತಾ ಇದ್ದೀರಾ ಟೆನ್ನಿಸ್ ಬಾಲ್, ಟೆನ್ನಿಸ್ ಟ್ರೈನಿಂಗ್ ರಿಬೌಂಡ್ ಬಾಲ್ ಅಂತ ಹೇಳಿಬಿಟ್ಟು, ಇದು ಬಂದುಬಿಟ್ಟು ಸೋಲೋ ಟೆನ್ನಿಸ್ ಟ್ರೈನಿಂಗು ಎಕ್ವಿಪ್ಮೆಂಟ್ ಆಗಿದೆ. ಇದು ನಮ್ಮ ಮನೆಯಲ್ಲಿ ಮಕ್ಕಳು ಸೋಲೋ ಅಂದರೆ ಒಬ್ಬರೇ ಆಟ ಆಡ್ಬೋದು. ಒಂದು ಟೆನ್ನಿಸ್ ಬಾಲ್ ಆಟ ಆಡಬೇಕು, ಕ್ರಿಕೆಟ್ ಆಟ ಆಡಬೇಕು ಅಂದರೆ ಮಕ್ಕಳು ಆಚೆ ಹೋಗ್ತಾರೆ. ಸೊ ಈಗಾಗಲೇ ಹೇಳಿದೆ ಅಲ್ವಾ, ಆಚೆ ಹೋಗೋದ್ರಿಂದ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಬಿಡ್ತಾರೆ ಅಂತ. ಇದು ಬಂದುಬಿಟ್ಟು ಸೋಲೋ ಅಂದರೆ ಒಬ್ಬರೇ ಇಂಡಿಪೆಂಡೆಂಟಾಗಿ ಒಂದು ಆಡುವಂತಹ ಒಂದು ಎಕ್ವಿಪ್ಮೆಂಟ್ ಆಗಿದೆ. ಈ ಒಂದು ಪ್ರಾಡಕ್ಟ್ನ ನಾವು ಮನೆಯಲ್ಲೇ ಆಟ ಆಡ್ಬೋದು. ಸೊ ಇದು ಬಂದುಬಿಟ್ಟು ನಾನು ಈಗ ಆಲ್ರೆಡಿ ಹೇಳಿದೆ, ಸೋಲೋ ಟೆನ್ನಿಸ್ ಬಾಲ್ ಅಂತ ಹೇಳಿ. ಸೊ ಇದು ಬಂದುಬಿಟ್ಟು ನೋಡಿ, ನಿಮಗೆ ಒಂದು ಕ್ಯಾನ್ ಥರ ಕಾಣಿಸ್ತಾ ಇದೆ ಅಲ್ವಾ, ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಒಂದು ಪ್ರಾಡಕ್ಟ್ ಆಗಿದೆ. ಮತ್ತು ಇದಕ್ಕೆ ಒಂದು ಎಲಾಸ್ಟಿಕ್ಕು ಅಂದರೆ ಒಂದು ತಿನ್ ಸೈಜಲ್ಲಿರೋಂತಹ ಒಂದು ಎಲಾಸ್ಟಿಕ್ನ ಇಲ್ಲಿ ನಮಗೆ ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ ಬಾಲ್ನ ಥ್ರೋ ಮಾಡಿದಾಗ ಸೊ ಅದು ಏನು ಸ್ಪಿನ್ ಆಗಬೇಕು ಮತ್ತು ರಿಟರ್ನ್ ವಾಪಸ್ ಬರಬೇಕು ನಮ್ಮ ಹತ್ರನೇ ಅನ್ನೋ ಉದ್ದೇಶದಿಂದ. ಸೊ ಏನು ಮಾಡಿದ್ದಾರೆ ಅಂತಂದರೆ, ಎಕ್ಸ್ಪೆಂಡ್ ಆಗಲಿ ಅಂತ ಹೇಳಿಬಿಟ್ಟು ಎಲಾಸ್ಟಿಕ್ನ ಕೊಟ್ಟಿದ್ದಾರೆ. ಅದು ಬಂದುಬಿಟ್ಟು ಬಾಲ್ ಇನ್ಸೈಡಿಂದನೇ ಅದನ್ನು ಫಿಕ್ಸ್ ಮಾಡಿದ್ದಾರೆ. ಓಕೆ, ಇದು ಬಂದುಬಿಟ್ಟು ಬಾಲ್ ಆಯಿತು, ಹಾಗೆ ಒಂದು ಎಕ್ಸ್ಪೆಂಡ್ ಆಗುವಂತಹ ಎಲಾಸ್ಟಿಕ್ ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಕ್ಯಾನ್ ಥರ ನೀವು ನೋಡ್ತಾ ಇದ್ದೀರಾ ಆರೆಂಜ್ ಕಲರಲ್ಲಿ, ಈ ಕ್ಯಾನ್ ಬಂದುಬಿಟ್ಟು ಏನು ಅಂತಂದರೆ ಗ್ರಿಪ್ಪಿಗೋಸ್ಕರ ಕೊಟ್ಟಿದ್ದಾರೆ. ಬಾಲು ಸ್ಪಿನ್ ಆಗಬೇಕಾದ್ರೆ ಅದು ಒಂದು ಗ್ರಿಪ್ಪಿಗೆ ಬೇಕಾಗತ್ತೆ ಈ ಒಂದು ಕ್ಯಾನು. ಸೊ ಹಾಗಾಗಿ ಈ ಒಂದು ಕ್ಯಾನ್ನ ನಮಗೆ ಕೊಟ್ಟಿದ್ದಾರೆ. ಈ ಕ್ಯಾನ್ನ ಎಂಟಿ ಕ್ಯಾನಾಗಿ ಇಡಬಾರ್ದು, ಈ ಕ್ಯಾನ್ಗೆ ನೀರನ್ನ ಫಿಲ್ ಮಾಡಬೇಕಾಗತ್ತೆ. ಒಳಗಡೆ ಕಂಪ್ಲೀಟಾಗಿ ನೀರನ್ನ ಫಿಲ್ ಮಾಡಬೇಕು. ಮೇಲ್ಗಡೆ ಕ್ಯಾಪ್ ಇದೆ, ಆ ಕ್ಯಾಪ್ನ ಓಪನ್ ಮಾಡಿ ನೀರನ್ನ ಆ ಒಂದು ಕ್ಯಾನ್ನ ಒಳಗಡೆ ಹಾಕಿದಾಗ ಅದು ಏನಾಗುತ್ತೆ ಅಂದರೆ ಚೆನ್ನಾಗಿ ಗ್ರಿಪ್ಪಲ್ಲಿ ಇರುತ್ತೆ. ಸೊ ಆ ಥರ ಗ್ರಿಪ್ಪಲ್ಲಿ ಇದ್ದಾಗ ನೀವು ಎಷ್ಟು ದೂರ ತನಕ ಬೇಕಾದರೂ ನೀವು ಥ್ರೋ ಮಾಡ್ಬೋದು ಬಾಲ್ನ. ಅವಾಗ ಏನಾಗುತ್ತೆ, ಅದು ಯಾವುದೇ ಕಾರಣಕ್ಕೂ ಅಂದರೆ ಏನು ಅಂತಂದರೆ ರಿಟರ್ನ್ ಬರೋದಾಗಿರ್ಬೋದು, ಅಂದರೆ ಆಟ ಆಡ್ತಾ ಇರಬೇಕಾದ್ರೆ ಆಚೆ ಈಚೆ ಬಾಲು ಆ ಕಡೆ ಈ ಕಡೆ ಹೋಗೋದಾಗಿರ್ಬೋದು ಈ ಥರ ಆಗೋದಿಲ್ಲ. ಒಂದು ಸ್ಟ್ರೈಟ್ ಲೈನಲ್ಲೇ ಹೋಗ್ಬಿಟ್ಟು ಸ್ಟ್ರೈಟ್ ಲೈನಲ್ಲೇ ಬರುತ್ತೆ. ನೀರನ್ನು ತುಂಬಿಸಿದಾಗ ಯಾವುದೇ ಕಾರಣಕ್ಕೂ ಲೀಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ವೈಟ್ ಕಲರಲ್ಲಿ. ಈ ಒಂದು ಆರೆಂಜ್ ಕಲರಲ್ಲಿ ಇರೋಂತಹ ಕ್ಯಾನಲ್ಲಿ ನೀರು ತುಂಬಿದ ನಂತರ ಅಲ್ಲಿ ವೈಟ್ ಕಲರ್ ಇದೆ ಅಲ್ವಾ, ಆ ಒಂದು ಕ್ಯಾಪ್ನ ಹಾಕಬೇಕಾಗತ್ತೆ ಗ್ರಿಪ್ಪಿಗೋಸ್ಕರ, ಅಂದರೆ ನೀರು ವಾಟರ್ ಏನಿರುತ್ತೋ ಅದು ಲೀಕ್ ಆಗಬಾರ್ದು ಅಂತ. ಸೊ ಆ ನಂತರದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬ್ಲ್ಯಾಕ್ ಕಲರ್ ಕ್ಯಾಪ್ನ ಕೊಟ್ಟಿದ್ದಾರೆ, ಅದು ಫುಲ್ ಗ್ರಿಪ್ ಆಗಿರಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾವು ಗೇಮ್ನ ಆಟಾಡಿದ ನಂತರ ಏನಿರುತ್ತೋ ನೀರೇನು ನಾವು ಫಿಲ್ ಮಾಡಿರ್ತೀವೋ ಆ ನೀರನ್ನೆಲ್ಲ ಚೆಲ್ಬಿಟ್ಟು ಮತ್ತೆ ನಾವು ಕ್ಯಾಪ್ನ ಕ್ಲೋಸ್ ಮಾಡಿ ಇಡಬಹುದು. ಈ ಒಂದು ಟೆನ್ನಿಸ್ ಪ್ರಾಕ್ಟೀಸಿಗೆ ಅಂತಲೇ ಮಾಡಿರುವಂತಹ ಈ ಒಂದು ಪ್ರಾಡಕ್ಟು ನಿಮಗೆ ಸುಮಾರಷ್ಟು ಕಲರಲ್ಲಿ ಅವೈಲೇಬಲ್ ಇರುತ್ತೆ. ಅಂದರೆ ಆರೆಂಜ್ ಆಗಿರ್ಬೋದು, ಬ್ಲ್ಯಾಕ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ರೆಡ್ ಆಗಿರ್ಬೋದು, ಈ ಥರ ಮಲ್ಟಿ ಕಲರ್ಸಲ್ಲಿ ನಿಮಗೆ ಕಲರ್ಸ್ಗಳು ಅವೈಲೇಬಲ್ ಇರುತ್ತೆ. ಮತ್ತು ಪ್ಲಾಸ್ಟಿಕ್ ಬಗ್ಗೆ ಹೇಳೋದಾದರೆ, ಇದು ತುಂಬ ಥಿಕ್ನೆಸ್ ಆಗಿದೆ ಮತ್ತು ತುಂಬ ಸ್ಟ್ರಾಂಗ್ ಆಗಿರುವಂತಹ ಒಂದು ಪ್ಲಾಸ್ಟಿಕ್ ಆಗಿದೆ. ಅಂದರೆ ಎಲ್ಲೂ ಲೀಕ್ ಆಗೋದಿರ್ಬೋದು ಅಥವಾ ಏನೋ ಒಂಥರ ಕೆಳಗಡೆ ಇಟ್ಟು ಗೇಮ್ ಆಡಬೇಕಾದ್ರೆ ಮುರಿದು ಹೋಗೋದಾಗಿರ್ಬೋದು, ಆ ಥರದ ಯಾವುದೇ ಸಮಸ್ಯೆಗಳು ಈ ಒಂದು ಪ್ರಾಡಕ್ಟಲ್ಲಿ ಬರೋದಿಲ್ಲ. ಮಕ್ಕಳು ಗ್ರೌಂಡಿಗೆ ಹೋಗಿ ಆಟ ಆಡೋದ್ರಕ್ಕಿಂತನೂ ಮನೆಯಲ್ಲಿ ಮನೆ ಅಂಗಳ ಆಗಿರ್ಬೋದು ಅಥವಾ ಬಾಲ್ಕನಿ ಆಗಿರ್ಬೋದು ಅಥವಾ ಟೆರೆಸ್ ಆಗಿರ್ಬೋದು ಅಲ್ಲಿ ಈ ಒಂದು ಟೆನ್ನಿಸ್ ಪ್ರಾಕ್ಟೀಸ್ನ ಇಂಡಿಪೆಂಡೆಂಟಾಗಿ ಸೋಲೋ ಆಗಿ ಈಸಿಯಾಗಿ ಪ್ರಾಕ್ಟೀಸ್ ಮಾಡಲಿ ಅಂತಲೇ ಹೇಳಿ ಈ ಒಂದು ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಮತ್ತು ಈ ಒಂದು ನೀರಿನ ಒಂದು ಏನು ಕ್ಯಾನ್ ಇದೆಯೋ ಅದಕ್ಕೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಇನ್ ಕೇಸ್ ಎಲ್ಲಾದರೂ ಕ್ಯಾರಿ ಮಾಡೋದಾದರೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟ್ನ ನಾನು ಬೈ ಮಾಡಿರೋದು ಮೀಶೋದಲ್ಲಿ. ಮತ್ತು ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ. ಪ್ರೈಸ್ ಬಗ್ಗೆ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
147 ರೂಪಾಯಿ, ಅಂದರೆ 147 ರುಪೀಸ್ಗೆ ಈ ಒಂದು ಪ್ರಾಡಕ್ಟ್ನ ನಾನು ಬೈ ಮಾಡಿದೆ. ಆದರೆ ಈ ಒಂದು ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಮೂವಿಂಗಲ್ಲಿ ಇರೋದ್ರಿಂದ ಇವಾಗ ಪ್ರೈಸು ಅಪ್ ಆ್ಯಂಡ್ ಡೌನ್ ಆಗ್ತಾನೇ ಇದೆ. ಸೊ ನಾನು ಪರ್ಚೇಸ್ ಮಾಡಿದ್ದಿವಾಗ 147 ರುಪೀಸ್ಗೆ, ಸೊ ಇವಾಗ ಪ್ರೈಸ್ ಜಂಪ್ ಆಗಿಬಿಟ್ಟಿದೆ, 176 ರುಪೀಸ್ ಆಗಿದೆ. ಸೊ ಸ್ವಲ್ಪ ಆಚೆ ಈಚೆ ಪ್ರೈಸಲ್ಲಿ ಡಿಫ್ರೆನ್ಸ್ ಆಗ್ತಾನೆ ಇರುತ್ತೆ, ಆದರೂ ಕೂಡ ಒಂದು ಪ್ರೈಸ್ ಬಂದುಬಿಟ್ಟು ಒಂದು ವರ್ತ್ ಅಂತ ನನಗೆ ಅನ್ನಿಸ್ತು. ಈ ಪ್ರಾಡಕ್ಟ್ ಬಗ್ಗೆ ನಾನು ನನಗೆ ಗೊತ್ತಿರೋಂತಹ ಮಾಹಿತಿನ ಕೊಟ್ಟಿದ್ದೀನಿ, ಅದರಿಂದ ನಿಮಗೆ ಯೂಸ್ ಆಗಿದೆ ಅಂತ ಕೂಡ ನಾನು ಅಂದ್ಕೊತೀನಿ. ನೋಡಿ, ಯಾವ ಥರ ನಾವು ಈ ಒಂದು ಪ್ರಾಡಕ್ಟ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅಂತಂದರೆ ಆ ಒಂದು ಪಿಕ್ಚರ್ನ ನೀವು ನೋಡ್ಕೊಂಬಿಟ್ಟು ನೀವು ಅದನ್ನು ಹ್ಯಾಂಡಲ್ ಮಾಡ್ಬೋದು. ಪ್ರಾಡಕ್ಟು ಹಾನೆಸ್ಟಾಗಿ ಹೇಳ್ತೀನಿ, ತುಂಬ ಗಟ್ಟಿಯಾಗಿದೆ, ಮಕ್ಕಳು ಮನೆಯಲ್ಲಿ ಸೋಲೋ ಆಗಿ ಆಟ ಆಡ್ಬೋದು. ನೋಡಿ, ಇವಾಗಿನ ಪ್ರೈಸು ಮತ್ತೆ ಜಂಪ್ ಆಗಿದೆ, 184, 176 ಈ ಥರ ಎಲ್ಲ ಆಗಿದೆ. ಸೊ ನಿಮಗೆ ಬೇಕು ಅಂತ ಅಂದರೆ ನೀವು ಮೀಶೋದಲ್ಲಿ ಬೈ ಮಾಡಿ ಅಂತ ಹೇಳ್ತೀನಿ. ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಮತ್ತು ಸಹಕಾರ ನನಗೆ, ಹಾಗೆ ನಾನು ಮಾಡುವಂತಹ ವೀಡಿಯೋಕ್ಕೆ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಮುಖ್ಯ ಆಗುತ್ತೆ. ಜೊತೆಗೇನು ಅಂದರೆ, ಇಷ್ಟು ದಿನ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ತಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಾನು ಇನ್ನೂ ಹೆಚ್ಚಿನ ಒಂದು ವೀಡಿಯೋಸ್ಗಳನ್ನು ಮಾಡೋಕ್ಕೆ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಸದಾಕಾಲ ನನ್ನ ಮೇಲೆ, ಹಾಗೆ ನಾನು ಮಾಡುವಂತಹ ಚಾನಲ್ ಮೇಲೆ, ವೀಡಿಯೋಸ್ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಜೊತೆ ಮತ್ತೆ ನಾನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.